ರೀಮ್ಯಾಕ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಇದು ಸಾಲಿಡ್ ಎಜ್ ಟ್ಯುಟೋರಿಯಲ್, ಆರ್ಥೋಗ್ರಾಫಿಕ್ ಟು ಐಸೋಮೆಟ್ರಿಕ್ ಯೂಸಿಂಗ್ ಸಾಲಿಡ್ ಪಾರ್ಟ್. ನಾವು 6th ಪ್ರಾಬ್ಲಮ್ನಲ್ಲಿ ಇದ್ದೀವಿ. ಇಲ್ಲಿ ಫ್ರಂಟ್ ವ್ಯೂ ಇದೆ ಮತ್ತು ಟಾಪ್ ವ್ಯೂ ಇದೆ. ಈ ಡೈಮೆನ್ಷನ್ನ ಸೈಡ್ ಬೈ ಸೈಡ್ ಕಂಪ್ಯಾರಿಷನ್ ಮಾಡಿಕೊಂಡು ಸಾಲಿಡ್ ಪಾರ್ಟ್ನ ಕಂಪ್ಲೀಟ್ ಮಾಡೋಣ. ಡೆಸ್ಕ್ಟಾಪ್ಗೆ ಹೋಗ್ತಾಯಿದ್ದೀನಿ. ಇಲ್ಲಿ ಸಾಲಿಡ್ ಎಡ್ಜ್ ಐಕಾನ್ ಮೇಲೆ ರೈಟ್ ಕ್ಲಿಕ್ ಮತ್ತು ಓಪನ್. ಇಲ್ಲಿ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಬೇಕಿರೋ ಟೂಲ್ ಬಾರ್ಸ್ ವ್ಯೂ ಟೂಲ್ ಬಾರ್ಸ್ ಟೂಲ್ ಬಾರ್ಸ್ ಮೇನ್ ಮತ್ತು ಫೀಚರ್ಸ್ ಟಿಕ್ ಆಗಿರಬೇಕು. ಓಕೆ. ನೆಕ್ಸ್ಟ್ ಟೂಲ್ಸ್ ಎಡ್ಜ್ ಬಾರ್ ಟಿಕ್ ಆಗಿರಬೇಕು. ಇದು ಎಡ್ಜ್ ಬಾರ್, ಇದು ಮೇನ್ ಟೂಲ್ ಬಾರ್ ಮತ್ತು ಇಲ್ಲಿ ಫೀಚರ್ಸ್ ಟೂಲ್ ಬಾರ್ ಇದೆ. ಮೇನ್ ಟೂಲ್ ಬಾರಿಂದ ನೇಮ್ಡ್ ವ್ಯೂಸ್ ಹೋಗಿ ಇಲ್ಲಿ ಪುಲ್ ಡೌನ್ ಮಾಡಿ ಐ ಎಸ್ ಒ ಅಂತ ಸೆಟ್ ಮಾಡಬೇಕು. ಮೊದಲಿಗೆ ಈ ಡ್ರಾಯಿಂಗ್ನ ಬೇಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಪ್ರೊಟ್ರೂಷನ್. ಫೀಚರ್ಸ್ನಲ್ಲಿ ಪ್ರೊಟ್ರೂಷನ್. ಟಾಪ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೂರು ಪ್ಲೇನ್ ಇದೆ, ಟಾಪ್ ರೈಟ್ ಮತ್ತು ಫ್ರಂಟ್. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಿರೋದು ಪ್ರೊಟ್ರೂಷನ್ ಮತ್ತು ಟಾಪ್ ರೆಫರೆನ್ಸ್ ಪ್ಲೇನ್. ಟಾಪ್ ರೆಫರೆನ್ಸ್ ಪ್ಲೇನ್ನಲ್ಲಿದ್ದೀನಿ, ಟಾಪ್ ಎಕ್ಸ್ ವೈ. ಸೊ ಎಕ್ಸ್ ವೈ ಅಂದರೆ ಟಾಪ್. ಇಲ್ಲಿ ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ತೀನಿ ಯೂಸಿಂಗ್ ಡ್ರಾ ಟೂಲ್ ಬಾರ್. ಇಲ್ಲಿ ಬೇಕಿರೋ ಟೂಲ್ ಬಾರ್ನ ವ್ಯೂ ಟೂಲ್ ಬಾರ್ ಟೂಲ್ ಬಾರ್ಸಿಂದ ಪುಲ್ ಡೌನ್ ಮಾಡ್ಬೋದು. ಬೇಕಿರೋ ಟೂಲ್ ಬಾರ್ಸ್ ಮೇನ್ ಡ್ರಾ ಮತ್ತು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಈ ಪ್ಲೇನಲ್ಲಿ ನಾವೊಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡೋಣ. ರೆಕ್ಟ್ಯಾಂಗಲ್ ಅಂಡರ್ ಡ್ರಾ ಟೂಲ್ ಬಾರ್ ರೆಕ್ಟ್ಯಾಂಗಲ್ನ ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ಪಿಂದ ಕನೆಕ್ಟ್ ಟೂಲ್ನ ಸೆಲೆಕ್ಟ್ ಮಾಡಬೇಕು. ಕನೆಕ್ಟ್ ಈ ಸೆಂಟರ್ಸ್ನ ಕನೆಕ್ಟ್ ಮಾಡಬೇಕು. ಈ ಸೆಂಟರ್ ಈ ವರ್ಟಿಕಲ್ ಪ್ಲೇನ್ಗೆ ಕನೆಕ್ಟ್ ಆಗಬೇಕು ಮತ್ತು ಈ ಸೆಂಟರ್ ಈ ಹೊರಿಜೋಂಟಲ್ ಪ್ಲೇನ್ಗೆ ಕನೆಕ್ಟ್ ಆಗಬೇಕು. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್. ಈ ಲೆಂತ್ ಜಾಸ್ತಿ ಇದೆ, ಸೊ ಇದು 70. ಈ ಹೈಟ್ ಕಮ್ಮಿ ಇದೆ, ಇದು 50. ಸೊ ಇಲ್ಲಿ ಬೇಸ್ ಕ್ರಿಯೇಟ್ ಆಗಿದೆ, ನಾವು ಪ್ರೊಟ್ರೂಷನ್ನಲ್ಲಿ ಇದ್ದೀವಿ. ಇಲ್ಲಿಂದ ರಿಟರ್ನ್ ಹೋಗಬೇಕು. ರಿಟರ್ನ್ ಈಗ ಸಾಲಿಡ್ ಪಾರ್ಟ್ ಎನ್ವೈರನ್ಮೆಂಟ್ನಲ್ಲಿ ಇದ್ದೀವಿ. ಈ ಪ್ರೊಟ್ರೂಷನ್ ಹೈಟನ್ನು ನಾವು ಸ್ಪೆಸಿಫೈ ಮಾಡಬೇಕು. ಡಿಸ್ಟೆನ್ಸ್ ಡಿಸ್ಟೆನ್ಸ್ ಈಸ್ 15 ಎಂಟು. ಮತ್ತು ಟೂರ್ ಸ್ಟಾಪ್ ಮೌಸ್ನ ಕ್ಲಿಕ್ ಮಾಡಿ. ಇಲ್ಲಿಂದ ಫಿನಿಶ್ ಮತ್ತು ಕ್ಯಾನ್ಸಲ್. ನೆಕ್ಸ್ಟ್ ನಾನು ಪ್ರೊಟ್ರೂಷನ್ನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನಾನು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಫ್ರಂಟ್ ರೆಫರೆನ್ಸ್ ಪ್ಲೇನ್. ಸೊ ಇಲ್ಲಿ ಫ್ರಂಟಲ್ಲಿ ಏನೆಲ್ಲ ಕಾಣ್ತಿದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸಿಂಪ್ಲಿ ನಾನೊಂದು ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡ್ತೀನಿ. ಈ ರೀತಿ ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಕನೆಕ್ಟ್ ಮಾಡ್ತೀನಿ ಸೆಂಟರ್ನ. ಕನೆಕ್ಟ್ ಈ ಸೆಂಟರ್ ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ರಿಲೇಷನ್ಶಿಪ್ ಕೊಲಿನಿಯರ್ ಯೂಸ್ ಮಾಡ್ತಾ ಇದ್ದೀನಿ. ಕೊಲಿನಿಯರ್ ಈ ಲೈನ್ ಇದಕ್ಕೆ ಕೊಲಿನಿಯರ್. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್. ಇದಕ್ಕೆ ವಿಡ್ತ್ ಕೊಡ್ತೀನಿ. ಈ ವಿಡ್ತನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಅಲ್ಲಿ ರೇಡಿಯಸ್ 20 ಅಂತ ಇದೆ. ಸೊ ಅದು 20 ಮಲ್ಟಿಪ್ಲೈಡ್ ಬೈ 2 ಅಂದರೆ ಸ್ಟಾರ್ 2, ಟೋಟಲ್ ಆಗಿ 40 ಬರಬೇಕು. ನೀವು ಡೈರೆಕ್ಟಾಗಿ 40 ಅಂತಲೂ ಟೈಪ್ ಮಾಡ್ಬೋದು. ಇವಾಗ ಇಲ್ಲಿ ಹೈಟ್, ಈ ಹೈಟ್ ನಾನಿದನ್ನು ಫುಲ್ ಹೈಟ್ ಕೊಡ್ತಾಯಿದ್ದೀನಿ. ಅಂದರೆ 50 ಪ್ಲಸ್ ಈ 20 ರೇಡಿಯಸ್ನ ಆ್ಯಡ್ ಮಾಡ್ತಿದ್ದೀನಿ. 50 ಪ್ಲಸ್ 20, ಸೊ ಅದು 70 ಆಯಿತು. ಇಲ್ಲಿ ಸ್ಕ್ರೀನ್ನ ನಾನು ಫಿಟ್ ಮಾಡ್ತಿದ್ದೀನಿ. ಫಿಟ್, ಸೊ ಈ ಟೂಲ್ ಬಾರ್ನ ನಾನು ಕೆಳಗಡೆ ಪುಷ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಟೋಟಲ್ ಹೈಟ್. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಸಾಲಿಡಲ್ಲಿ ಇದನ್ನು ರೌಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ, ಈ ಪ್ರೊಫೈಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಪ್ರೊಟ್ರೂಷನ್ನಲ್ಲಿದ್ದೀವಿ. ಇಲ್ಲಿಂದ ರಿಟರ್ನ್ ಹೋಗಬೇಕು. ರಿಟರ್ನ್, ನಾವು ಪ್ಲೇನ್ನಲ್ಲಿದ್ದೀವಿ. ಸೊ ಇದು ಸಿಮೆಟ್ರಿಕ್ ಎಕ್ಸ್ಟೆಂಟ್ ಅಂತ ಕೊಡಬೇಕು. ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್. ಇಲ್ಲಿ ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ನಾವು ಸ್ಪೆಸಿಫೈ ಮಾಡಬೇಕು. ಇವಾಗ ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ಈಸ್ 20. ಇದು ಟಾಪ್ ವ್ಯೂನಲ್ಲಿ ಡೈಮೆನ್ಷನ್ ಸ್ಪೆಸಿಫೈ ಆಗಿದೆ, 20. ಮತ್ತು ಫಿನಿಶ್, ಕ್ಯಾನ್ಸಲ್. ಇವಾಗ ನಾನು ಫೀಚರ್ಸ್ನಲ್ಲಿ ರೌಂಡನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಪುಲ್ ಡೌನ್ ಮಾಡ್ತೀನಿ ರೌಂಡ್. ಇಲ್ಲಿ ರೌಂಡ್ ರೇಡಿಯಸ್ ಕೇಳ್ತಾ ಇದೆ. ರೌಂಡ್ ರೇಡಿಯಸ್ ಇಲ್ಲಿ ಕ್ಲಿಕ್ ಮಾಡಬೇಕು. ರೌಂಡ್ ರೇಡಿಯಸ್ 20 ಅಂತ ಟೈಪ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ಇಲ್ಲಿ 20 ಎಂಟರ್ ಆಗಿದೆ ವ್ಯಾಲ್ಯೂ. ನೆಕ್ಸ್ಟ್ ಈ ಎಡ್ಜನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಪೋಸಿಟ್ ಎಡ್ಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರೌಂಡ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಗ್ರೀನ್ ಬಟನ್ ಇದೆ, ರೌಂಡ್ ಆಸೆಪ್ಟ್ ಆಸೆಪ್ಟ್ ಪ್ರಿವ್ಯೂ ಫಿನಿಶ್ ಮತ್ತು ಕ್ಯಾನ್ಸಲ್. ರಿಮೈನಿಂಗ್ ಒಂದು ಕಟೌಟ್ ಮಾಡಬೇಕು ನಾವು, ಅದಕ್ಕೋಸ್ಕರ ಕಟೌಟ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಕಟೌಟ್ ಇಲ್ಲಿ ನಾನು ಈ ಫೇಸ್ನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಈ ಮುಂದ್ಗಡೆ ಏನು ಫೇಸ್ ಕಾಣ್ತಿದೆ ಆ ಫೇಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಇಲ್ಲಿ ಸರ್ಕಲ್ನ ಡ್ರಾ ಮಾಡ್ತೀನಿ ನಾನು ಇಲ್ಲಿ ಡ್ರಾ ಟೂಲ್ ಬಾರ್ನಲ್ಲಿ ಸರ್ಕಲ್ ಬೈ ಸೆಂಟರ್ ಜಸ್ಟ್ ಮೌಸ್ ಕರ್ಸರ್ನ ಕ್ಲಿಕ್ ಮಾಡ್ದೇನೆ ಇಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ನೋಡಿ ಜಸ್ಟ್ ಮೌಸ್ ಪಾಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೆಂಟರ್ ಬಂತು ಇದೇ ಸೆಂಟರಿಂದ ಒಂದು ಸರ್ಕಲ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ಮಾರ್ಟ್ ಡೈಮೆನ್ಷನಿಂದ ನಾನು ಡೈಮೆನ್ಷನ್ನ ಸ್ಪೆಸಿಫೈ ಮಾಡ್ತೀನಿ ಇದಕ್ಕೆ ಡೈಮೆನ್ಷನ್ ಈಸ್ 20 mm ಇದು 20 mm ಡಯಾಮೀಟರ್ ಸರ್ಕಲ್ ನಾವು ಕಟ್ಔಟ್ನಲ್ಲಿ ಇದ್ದೀವಿ ಇಲ್ಲಿಂದ ರಿಟರ್ನ್ ಹೋಗಬೇಕು ನಾನು ಮಾಡಿರೋದು ಫೇಸ್ ಮೇಲೆ ಸೊ ಈ ಫೇಸಿಂದ ಆ ಕಡೆ ನಾನು ಡ್ರಿಲ್ ಮಾಡಬೇಕು ಸೊ ಇದು ಕಟ್ಔಟ್ ಇಲ್ಲಿ ಕ್ಲಿಕ್ ಮಾಡಿ ಫಿನಿಶ್ ಕ್ಯಾನ್ಸಲ್ ಸೊ ಇದು ರಿಕ್ವೈರ್ಡ್ ಶೇಪ್ ನಮ್ಮ ಸಾಲಿಡ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಇದನ್ನು ISO ಅಂತ ಸೆಟ್ ಮಾಡಿ ಸೇವ್ ಮಾಡಬೇಕು ಇಲ್ಲಿ ನೇಮ್ಡ್ ವ್ಯೂಸ್ ISO ಮತ್ತು ಫಿಟ್ ನೆಕ್ಸ್ಟ್ ಫೈಲ್ ಸೇವ್ ಇಲ್ಲಿ ಪ್ರಾಪರ್ಟೀಸ್ನಲ್ಲಿ ಸಮ್ಮರಿ ಟೈಟಲ್ 3D6 ಅಂತ ಕೊಡ್ತಾ ಇದ್ದೀನಿ ಓಕೆ ಫೋಲ್ಡರ್ ಹೋಗ್ತಾ ಇದ್ದೀನಿ ಡ್ರೈವ್ ಪುಲ್ ಡೌನ್ ಮಾಡ್ತಾ ಇದ್ದೀನಿ ಎಫ್ ಡ್ರೈವ್ 2D to 3D ಫೋಲ್ಡರ್ ಅಂತ ಕ್ರಿಯೇಟ್ ಮಾಡಿದ್ದೀನಿ ಅದರೊಳಗಡೆ ಫೈಲ್ ನೇಮ್ 3D6 ಅಂತ ಸೇವ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಚೇಂಜಸ್ ಆಗಿದೆ 3D6.par ಈ ಸೆಕೆಂಡ್ ವಿಂಡೋ ಏನಿದೆ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಮೈನ್ ಸಾಫ್ಟ್ವೇರ್ನ ಕ್ಲೋಸ್ ಮಾಡ್ತಾ ಇಲ್ಲ ಸೆಕೆಂಡ್ ವಿಂಡೋ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ಡ್ರಾಯಿಂಗ್ ಎನ್ವೈರನ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಶೀಟ್ ಸೆಟಪ್ ಮಾಡಬೇಕು ನಾವು ಇಲ್ಲಿ ಶೀಟ್ 1 ಬಾಟಮ್ ಏನಿದೆ ಅದರ ಮೇಲೆ ರೈಟ್ ಕ್ಲಿಕ್ ಶೀಟ್ ಸೆಟಪ್ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆ ಅದನ್ನು A4 ಮಾಡಿ ಇದು ಟಿಕ್ ಆಗಿರಬೇಕು ಓಕೆ ಇಮಿಡಿಯೇಟ್ಲಿ ಮೈನ್ ಟೂಲ್ ಬಾರಿಂದ ಫಿಟ್ ಕಮಾಂಡ್ ಕೊಡಬೇಕು ನೆಕ್ಸ್ಟ್ ವ್ಯೂ ಬ್ಯಾಕ್ಗ್ರೌಂಡ್ ಶೀಟ್ ಇಲ್ಲಿ A4 ಬ್ಯಾಕ್ಗ್ರೌಂಡ್ ಶೀಟ್ನ ಸೆಲೆಕ್ಟ್ ಮಾಡಬೇಕು ಇಮಿಡಿಯೇಟ್ಲಿ ಫಿಟ್ ಕೊಡಬೇಕು ನೆಕ್ಸ್ಟ್ ಇಲ್ಲಿ ಡಿಫಾಲ್ಟಾಗಿ ನಮ್ಮ ಕರ್ಸರ್ ಸೆಲೆಕ್ಟ್ ಟೂಲಲ್ಲಿದೆ ಸೊ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಕೀಬೋರ್ಡಿಂದ ಡಿಲೀಟ್ ಬಟನ್ ಅದು ಡಿಲೀಟ್ ಆಯಿತು ಅದೇ ರೀತಿ ಈ ಟೇಬಲ್ ಬೇಕಾಗಿಲ್ಲ ನಮಗೆ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಕೀಬೋರ್ಡಿಂದ ಡಿಲೀಟ್ ಈ ಬ್ಯಾಕ್ಗ್ರೌಂಡ್ ಶೀಟ್ ಹೋಗಬೇಕು ವ್ಯೂ ಬ್ಯಾಕ್ಗ್ರೌಂಡ್ ಶೀಟ್ ನಾವು ಈಗ ಶೀಟ್ 1ನಲ್ಲಿ ಇದ್ದೀವಿ ಶೀಟ್ 1 ಸೈಜ್ A4 ಆಗಿದೆ ನೆಕ್ಸ್ಟ್ ಇಲ್ಲಿ ಡ್ರಾಯಿಂಗ್ ವ್ಯೂಸ್ ಟೂಲ್ ಬಾರ್ ಇದೆ ನಮ್ಮ ಹತ್ರ ಅದರಲ್ಲಿ ನಾವು ಡ್ರಾಯಿಂಗ್ ವ್ಯೂ ವಿಝಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ನಮ್ಮ ಫೋಲ್ಡರ್ನ ಪುಲ್ ಮಾಡಬೇಕು ಎಫ್ ಡ್ರೈವ್ 2D to 3D 3D6 ಪ್ರಾಬ್ಲಮ್ ಫ್ರಂಟ್ ವ್ಯೂ ಫ್ರಂಟ್ ಪ್ಲೇನಲ್ಲಿದೆ ಸೊ ಇದನ್ನು ಓಪನ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಫ್ರಂಟ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತು ಫಿನಿಶ್ ಇಲ್ಲಿ ಸ್ಕೇಲ್ ನೋಡ್ಕೊಳ್ಳಿ 1:1 ಇದೆ ಸೊ ಅಷ್ಟೇ ಸಾಕು 1:1 ಕ್ಲಿಕ್ ಇದು ಫ್ರಂಟ್ ವ್ಯೂ ನೆಕ್ಸ್ಟ್ ಇಲ್ಲಿಂದ ಮೂರನೇ ಟೂಲ್ ಪ್ರಿನ್ಸಿಪಾಲ್ ವ್ಯೂ ಅದನ್ನು ಕ್ಲಿಕ್ ಮಾಡಿ ಈ ಫ್ರಂಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಜನರೇಟ್ ಮಾಡಿದರೆ ಅಲ್ಲಿ ಟಾಪ್ ವ್ಯೂ ಜನರೇಟ್ ಆಗ್ತಾ ಇದೆ ಅದೇ ರೀತಿ ಪ್ರಿನ್ಸಿಪಾಲ್ ವ್ಯೂ ಫ್ರಂಟ್ ವ್ಯೂಯಿಂದ ಈ ಕಡೆ ಈ ರೀತಿ ಹೋದರೆ ಐಸೋಮೆಟ್ರಿಕ್ ವ್ಯೂ ಬರ್ತಾ ಇದೆ ಇದನ್ನು ರೀಅರೇಂಜ್ ಮಾಡಬೇಕು ಯೂಸಿಂಗ್ ಸೆಲೆಕ್ಟ್ ಟೂಲ್ ಸೆಲೆಕ್ಟ್ ಟೂಲ್ ಈ ಐಸೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬಾಕ್ಸ್ ಬಂತು ಡ್ರ್ಯಾಗ್ ಮಾಡಿ ಪೊಸಿಷನ್ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಡೈಮೆನ್ಷನ್ ಮತ್ತು ನೇಮಿಂಗ್ ಕೊಡಬೇಕು ಫಸ್ಟ್ ನಾನು ಡೈಮೆನ್ಷನ್ ಕೊಡ್ತೀನಿ ಸ್ಮಾರ್ಟ್ ಡೈಮೆನ್ಷನ್ ಸೊ ಇದು 70 ಇದೆ ಇದು 15 ಇದೆ ಸೊ ಟೋಟಲ್ ಇಲ್ಲಿಂದ ಈ ಸೆಂಟರ್ಗೆ 50 ಇದೆ ನೆಕ್ಸ್ಟ್ ಇದು ರೇಡಿಯಸ್ 20 ಇದೆ ಮತ್ತು ಈ ಡಯಾಮೀಟರ್ 20 ಇದೆ ನೆಕ್ಸ್ಟ್ ಈ ವಿಡ್ತನ ಇಲ್ಲಿ ಕೊಡ್ತೀನಿ ಇದು 50 ನೆಕ್ಸ್ಟ್ ಐಸೋಮೆಟ್ರಿಕ್ಕು ಕೂಡ ಡೈಮೆನ್ಷನ್ನ ಸ್ಪೆಸಿಫೈ ಮಾಡ್ತಾಯಿದ್ದೀನಿ ಸೊ ಮಿನಿಮಮ್ ಡೈಮೆನ್ಷನ್ ಹಾಕ್ತಾಯಿದ್ದೀನಿ ಐಸೋಮೆಟ್ರಿಕ್ಗೆ ಇಲ್ಲಿ ಟೆಕ್ಸ್ಟ್ ಟೂಲ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಟೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಟೈಪ್ ಮಾಡಬೇಕು ಇದು ಫ್ರಂಟ್ ವ್ಯೂ ಮತ್ತು ಇದು ಟಾಪ್ ವ್ಯೂ ಮತ್ತು ಇದು ಐಸೋಮೆಟ್ರಿಕ್ ವ್ಯೂ ಸೆಲೆಕ್ಟ್ ಟೂಲಿಂದ ಇದನ್ನು ಪೊಸಿಷನ್ ಮಾಡ್ತಾಯಿದ್ದೀನಿ ನಾನು ನೀಟಾಗಿ ಕಾಣ್ತಾ ಇದೆ ಇದಕ್ಕೊಂದು ಹೆಡ್ಡಿಂಗ್ ಕೊಡೋಣ ಟೆಕ್ಸ್ಟ್ 3D6 ನೆಕ್ಸ್ಟ್ ಇಲ್ಲೊಂದು ರಿಜಿಸ್ಟರ್ ನಂಬರ್ ಅಂತ ಬರೆದು ಬ್ಲ್ಯಾಂಕ್ ಬಿಡ್ತಾ ಇದ್ದೀನಿ ಸೆಲೆಕ್ಟ್ ಟೂಲ್ ಈ ಹೆಡ್ಡಿಂಗ್ನ ಸ್ವಲ್ಪ ಹೈಟ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ 1 ಇದೆ ಅದನ್ನು 2 ಮಾಡಿ ಎಂಟರ್ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಸ್ವಲ್ಪ ಎನ್ಲಾರ್ಜ್ ಆಯ್ತದು ಸೊ ಇದು 3D6 ಡ್ರಾಯಿಂಗ್ ಕಂಪ್ಲೀಟ್ ಆಯಿತು ಇದನ್ನು ಸೇವ್ ಮಾಡೋಣ ಫೈಲ್ ಸೇವ್
ಪುಲ್ ಡೌನ್ ಮಾಡಿ ಎಫ್ ಡ್ರೈವ್ 2D ಟು 3D ಇದೇ ಫೋಲ್ಡರ್ ಒಳಗಡೆ 3D6.dft ಸೇವ್ ಈ ಡ್ರಾಯಿಂಗ್ ಸೇವ್ ಆಗುತ್ತೆ ಇವಾಗ 3D6.dft ಅಂತ ಸೊ ಇದು ಆರ್ಥೋಗ್ರಾಫಿಕ್ ಇಂದ ಐಸೋಮೆಟ್ರಿಕ್ ಕನ್ವರ್ಷನ್.